ಬಂಧುಗಳೇ, ದೇವನಹಳ್ಳಿ ತಾಲೂಕಿನ ರೈತರು ಕಳೆದ ಎರಡು ವರ್ಷದಲ್ಲಿ ಅತ್ಯಂತ ಗಂಭೀರವಾದಂತಹ ಸಂಕಷ್ಟವನ್ನು ಎದುರಿಸಿದ್ರೆ. ಒಂದು ರೇಷ್ಮೆ ಬೆಲೆ ಕುಸಿದೋಯಿತು. ಕೇಂದ್ರ ಸರ್ಕಾರ ವಿದೇಶಿ ರೇಷ್ಮೆಯನ್ನ ಭಾರತಕ್ಕೆ ತರುವುದಕ್ಕೆ ತೀರ್ಮಾನ ಮಾಡಿ 32% ಇದ್ದಂತಹ ಟ್ಯಾಕ್ಸ್ ಅನ್ನು 5% ಇಳಿಸಿದಾಗ ಸಿದ್ಲಘಟ್ಟ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಇಡೀ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು, ರೇಷ್ಮೆ ಬೆಳೀತಕ್ಕಂತ ರೈತರು ಸಂಪೂರ್ಣವಾಗಿ ರೇಷ್ಮೆ ಗೂಡಿಗೆ ಬೆಲೆ ಕಲ್ಕೊಂಡು ರೇಷ್ಮೆ ಗೂಡನ್ನ ಬೀದಿಗೆ ಬಿಸಾಡುತ್ತಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾವಿರಾರು ಜನ ರೈತರು ರೇಷ್ಮೆ ತೋಟನ ಕಿತ್ತಾಕ್ಬಿಟ್ರು. ವಿದೇಶಿ ರೇಷ್ಮೆಯನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಆದಾಗ ಮಣ್ಣಿನ ಮಕ್ಕಳು ಅಪ್ಪ ಮಗ ಇಬ್ಬರು ಪಾರ್ಲಿಮೆಂಟ್ ಅಲ್ಲಿ ಇದ್ದರು. ಬಂಧುಗಳೇ, ಅವರಿಬ್ರು ಪಾರ್ಲಿಮೆಂಟ್ ಅಲ್ಲಿದ್ರು, ದೇವೇಗೌಡ ಮತ್ತು ಕುಮಾರಸ್ವಾಮಿ. ನೀವು ನಿಜ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ತೀರಿ, ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಅವತ್ತು ಬಾಯಿ ಬಿಚ್ಚಲಿಲ್ಲ ನೀವು? ಕುಮಾರಸ್ವಾಮಿ ಅವರು ಹೇಳಬೇಕು, ಇವತ್ತು ರೇಷ್ಮೆ ಬೆಲೆ ಕುಸಿದಾಗ ರಾಮನಗರ ಜಿಲ್ಲೆ ರೈತರು ಹೋರಾಟಕ್ಕೆ ಬಂದಿದ್ರು, ದೇವನಹಳ್ಳಿ ರೈತರು ನಮ್ಮ ಹೋರಾಟಕ್ಕೆ ಬಂದಿದ್ರು, ದೊಡ್ಡಬಳ್ಳಾಪುರದ ರೈತರು ಹೋರಾಟಕ್ಕೆ ಬಂದಿದ್ರು. ಇಡೀ ಮೂರು ಜಿಲ್ಲೆಯ ಜನ ರೈತರು 2 ವರ್ಷ ಹೋರಾಟ ಮಾಡಿದಾಗ ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು, ನಾಯಕತ್ವ ಕೊಟ್ಟಿದ್ದು ಈ ಕೆಂಬಾವುಟ. ಕರ್ನಾಟಕ ಕಾಂಗ್ರೆಸ್ ಸಂಘ, ಸಿಪಿಐಎಂ ಪಕ್ಷ ಇವತ್ತು ರೇಷ್ಮೆ ಬೆಳೆಗಾರರು ಹೋರಾಡಿಸಂತೆ ಮುಖಂಡರಲ್ಲಿದ್ದಾರೆ. ನೀವು ಕೇಳಿದವರನ್ನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಸ್ತೀನಿ ಬನ್ನಿ ಅಂತೇಳಿ ದೇವೇಗೌಡರು ಹೇಳಿ ಅವರು ಡೆಲ್ಲಿಗೆ ಹೋದ್ರೆ ನನಗೆ ಬೇರೆ ಏನೋ ಕೆಲಸ ಇದೆ ಅಂತೇಳಿ ಹೊರಟೋಗ್ಬಿಟ್ರು ಮನೆಯಿಂದ. ಇಲ್ಲಿ ನಿಂತಿದ್ದಾರೆ ಶಿವಣ್ಣ, ಕೇಳಿ ಅವರಿಗೆ, ಅವರು ಡೆಲ್ಲಿಗೆ ಹೋಗಿದ್ದವ್ರೆ. ಅವತ್ತು ಈ ಪ್ರದೇಶದ ರೇಷ್ಮೆ ಬೆಳೆಗಾರರ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳ ಹತ್ರ ಕರೆದುಕೊಂಡೋಗಿ ಭೇಟಿ ಮಾಡಿಸಿದ್ದು ಸಿಪಿಐಎಂ ಪಕ್ಷದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಸುದೇವಾಚಾರ್ಯ. ಈ ಮಣ್ಣಿನ ಮಕ್ಕಳು ಅವತ್ತು ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೇಳಿದ್ದೇವೆ ಆ ವಿಚಾರವನ್ನ. ಮೊಯ್ಲಿ ಅವರು ಮಂತ್ರಿ ಆಗಿದ್ರು, ಆ ಕಡೆ ಕೆ ಎಚ್ ಮುನಿಯಪ್ಪ ಮಂತ್ರಿ ಆಗಿದ್ರು. ರೇಷ್ಮೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಇವರು ಯಾರು ಬಾಯಿ ಬಿಚ್ಚಲಿಲ್ಲ. ಕಡೆಗೆ ರೇಷ್ಮೆ ಬೆಳೆಗಾರರು ಹೋರಾಟ ಸಮಿತಿಯವರು ಮಂತ್ರಿಗಳ ಮನೆಯ ಮುಂದೆ ಗೆರವು ಹಾಕಬೇಕು ಅಂತ ತೀರ್ಮಾನ ಮಾಡಿದರು. ಗೆರವು ಹಾಕಿದ್ರು ಕೂಡ, ಆದರೂ ಕೂಡ ಇವರು ಯಾರು ರೈತರ ರಕ್ಷಣೆಗೆ ಬರಲಿಲ್ಲ. ಅವತ್ತು ರೈತರ ರಕ್ಷಣೆಗೆ ಬಂದದ್ದು ಕೆಂಬಾವುಟ. ಬಂದರೆ ಈ ದೇಶದಲ್ಲಿ ರೈತರಿಗೆ ಸಮಸ್ಯೆ ಬಂದರೆ, ಕೃಷಿ ಕಾರ್ಮಿಕರಿಗೆ ಸಮಸ್ಯೆ ಬಂದರೆ, ಅಸಂಘಟಿತ ಕಾರ್ಮಿಕರಿಗೆ ಸಮಸ್ಯೆ ಬಂದರೆ, ವಿದ್ಯಾರ್ಥಿ ಯುವಜನರಿಗೆ ಸಮಸ್ಯೆ ಬಂದರೆ, ಮಹಿಳೆಯರ ಮೇಲೆ ಎಲ್ಲೇ ದೌರ್ಜನ್ಯ ನಡೆದರೂ ಮೊದಲು ನಿಲ್ತಕ್ಕಂಥದ್ದು ಕೆಂಬಾವುಟ.